ಇಷ್ಟು ಕಿರ್ಚಾಡಿದಿರಿ, ಇಷ್ಟು ಪರ್ಚಾಡಿದ್ರಿ, ಬಿಗ್ ಬಾಸ್ ಅಲ್ಲೇ ಒಂದು ವಾಯ್ಸ್ ಕೇಳಿಸ್ತಿದೆ ಜೋರಿಗೆ, ಅದು ವಿನಯ್ ಇದೆ. ವಿನಯ್ ಪೇಮೆಂಟ್ ಎಷ್ಟಾಯ್ತು ವಿನಯ್? ಅದು ಇಟ್ಸ್ ಅಗೇನ್ಸ್ಟ್ ಮೈ ಕಾಂಟ್ರಾಕ್ಟ್, ಸೊ ಹೇಳೋ ಆಗಿಲ್ಲ. 5 ಲಕ್ಷ ಗೆದ್ದಿದ್ದೀನಿ ಲಾಸ್ಟ್ ನಲ್ಲಿ ಬರೋವಾಗ. ಓಕೆ, ಸೊ ಅದ್ರ ಬಗ್ಗೆ ಹೇಳ್ಬೋದು. ಓಕೆ, ಅಂದ್ರೆ ರೆಮ್ಯುನರೇಷನ್ ನಾವೊಂದು ಅಂದಾಜಿಸ್ಕೊಳ್ಳೋಣ, ಒಂದ್ 2 ಲಕ್ಷ ಅಂತ ಅನ್ಕೊಳ್ಳೋಣ. ಅಷ್ಟು ದೊಡ್ಡವನಲ್ಲ ಸರ್ ನಾನು. ಇಲ್ಲ ಸರ್, ಅದೊಂದು ಸ್ಟೇಟ್ಮೆಂಟ್ ಆಗಿದೆ ಸರ್ ಆಲ್ರೆಡಿ ಹೊರಗಡೆ ಬೇರೆಯವರು. ಗೊತ್ತು, ಯೂಟ್ಯೂಬ್ ನಲ್ಲಿ ನೋಡಿದೆ ನಾನು, 1 ಲಕ್ಷ ತಗೊಂಡಿದ್ದಾರೆ ನಾನು, ತುಂಬಾ ಕಮ್ಮಿಗೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ರು ಪಾಪ ಒಬ್ರು. ಹೌದಾ, ಯಾರು ಅಂತ ಕೇಳ್ಬೋದು? ಲಕ್ಷಕ್ ಬುಲೆಟ್ ಅವರು ಪಾಪ. ನಾನು ಅದಕ್ಕೆ ಗೆಸ್ ಮಾಡಿದೀನಿ ಈಗ, ತುಕಾಲಿಗೆ ಅದನ್ನ ಹೇಳ್ಬಿಟ್ಟು ಬಂದೆ ನಾನು. 2 ಲಕ್ಷ ತಗೊಂಡಿರ್ಬೋದಾ ಅಂದೆ. ವಿನಯ್ ಸ್ವಲ್ಪ ಕೂಗಾಡ್ರು, ಒಂದು 2.5 ಲಕ್ಷ ಇರುತ್ತಾ ಅಂತ. ಅಷ್ಟೊಂದೆಲ್ಲ ಪೇಮೆಂಟ್ ಇನ್ ಮುಂದಕ್ಕೆ ಕೊಡ್ಬೋದೇನೋ. ಆಲ್ ದಿ ಬೆಸ್ಟ್. ಸೊ ನಾವು ಪೇಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋ ಆಗಿಲ್ಲ. ಅಂಡ್ ಯೂಟ್ಯೂಬ್ನಲ್ಲಿ ನಾನು ಒಂದು ವಿಡಿಯೋ ನೋಡಿದೆ, ತುಂಬ ಖುಷಿ ಆಯಿತು. ವಿನಯ್ಗೆ ಆದಾಯ ಬಂದು 5 ಕೋಟಿ ರೂಪಾಯಿ ತಿಂಗಳಿಗೆ ಅಂತ. ಅವರ ಬಾಯರ್ಕೆನೂ ನಿಜ ಆಗಲಿ ಅಂತ ಬಯಸ್ತೀನಿ. ಸಂಜೆ ಹೊತ್ತು ಹೇಳ್ತಾ ಇದ್ದೀವಿ. ಆ್ಯಂಡ್ ಏನೇನೋ ರೋಲ್ಸ್ ರಾಯ್ಸ್ ಇಟ್ಕೊಂಡಿದ್ದಾರೆ, ಫೆರಾರಿ ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಸರ್ ನಮಗೊಂದು ಚೂರು ಕಾರ್ ಕಲೆಕ್ಷನ್ಸ್ ತೋರಿಸ್ಕೊಂಡು ಸರ್ ಬರ್ತೀವಿ. ಎಲ್ಲ ಶೋಕೇಸ್ನಲ್ಲಿದೆ ಸರ್ ಇವಾಗ. ಸೊ ಎಲ್ಲ ಏನೇನು ಅಂತಾ ಇದ್ದಾರೋ ಎಲ್ಲ ನಿಜ ಆಗಲಿ ಅಂತ ಬಯಸ್ತೀನಿ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಆಗಿ ಮಾತಾಡೋರ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಜನರು ಮಾತಾಡಬೇಕು ಸರ್. ರೈಟ್. ಒಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಆರ್ಟಿಸ್ಟ್ ಅನ್ನೋನು ಮಲಗಿದ್ದಾಗ್ಲೂ ಕಾಲಾಡಿಸ್ತಾ ಇರ್ಬೇಕಂತೆ, ಇಲ್ಲಾಂದ್ರೆ ಸತೋದ ಅಂತಾರಂತೆ. ಆ ಆರ್ಟಿಸ್ಟ್ಗಳದು ಹಣೆ ಬರನೇ ಅಷ್ಟು. ಮಾತಾಡ್ತಿರ್ಬೇಕು ಜನರು, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಮಾತಾಡ್ತಿದ್ದಾಗ್ಲೇ ಮರೆಯೋದಿಲ್ಲ.